ಯಾಕೆ ಸುಮಲತಾ ಬಿಜೆಪಿ ಸೇರಿದ್ದಾಯ್ತು, ಆದರೆ ಪ್ರಚಾರ ಯಾವಾಗ ಅನ್ನೋ ಪ್ರಶ್ನೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರವಾಗಿ ಗೌಟಿ ಪ್ರಚಾರ ಯಾವಾಗಿಂದ ಮಾಡ್ತಾರೆ? ನ್ಯೂಸ್ ಏಟಿನಲ್ಲಿ ಸಂಸದೆ ಸುಮಲತಾ ಎಕ್ಸ್ಕ್ಲೂಸಿವ್ ಆಗಿ ಈ ಬಗ್ಗೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮಂಡ್ಯ ರಾಜಕೀಯದ ಬಗ್ಗೆ ಸುಮಲತಾ ಹೇಳಿದ್ದೇನು? ಸುಮಲತಾಗೆ ಹೈಕಮಾಂಡ್ ಸೂಚನೆ ಏನು ಕೊಟ್ಟಿದೆ? ಈ ಬಗ್ಗೆ ನ್ಯೂಸ್ ಏಟಿನಲ್ಲಿ ಸಂಸದೆ ಸುಮಲತಾ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ. ಮೈತ್ರಿ ಧರ್ಮ ಪಾಲಿಸು, ನೀವು ಮನೆ ಹಿಡಿದ್ರೆ ಮೈತ್ರಿ ಧರ್ಮ ಪಾಲಿಸಬೇಕು ಅಂತ ಹೇಳಿ, ಬಟ್ ಅಂದ್ರೆ ನಾವು ನೋಡುವ ರೀತಿಯಲ್ಲಿ ನಾನು ಹೇಳೋದು, ಈಗ ಜನರು ಆಗಿರ್ಬೋದು ನಾವು ನೋಡುವ ರೀತಿಯಲ್ಲಿ ಬಿಜೆಪಿಗೆ ಸೇರ್ತೀನಿ ಅಂತ ಹೇಳಿದ್ರೆ, ಆದ್ರೆ ಎಲ್ಲೂ ಕೂಡ ಕುಮಾರಸ್ವಾಮಿ ಅವರ ವಿಚಾರ ಬರಲಿಲ್ಲ ಅಲ್ಲಿ, ಅಥವಾ ಕುಮಾರಸ್ವಾಮಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಲ್ಲಿ ಪ್ರಚಾರ ಮಾಡ್ತೀನಿ ಅನ್ನೋದು ಕೂಡ ಬಂದಿಲ್ಲ. ಇದು ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಹಾಗಾದ್ರೆ ಕೇವಲ ಬಿಜೆಪಿನ, ಅಥವಾ ಇದು ಹೇಗೆ ಏನು ಅಂತ ಇದಕ್ಕೆ ನಿಮ್ಮ ಉತ್ತರ ಏನು? ನೋಡಿ, ಇದೆಲ್ಲ ನಾನು ಇನ್ನು ಡೀಟೇಲ್ಡ್ ಆಗಿ ನಾನು ಡಿಸ್ಕಸ್ ಮಾಡಿಲ್ಲ. ಖಂಡಿತ ಇಫ್ ಪಕ್ಷ ಈ ರೀತಿ ನೀವು ನಮಗಿಲ್ಲಿ ಅಗತ್ಯ ಇದೆ, ನೀವು ದಯವಿಟ್ಟು ಅಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಅಂದರೆ ಎಲ್ಲಿ ಹೋಗೋಕ್ಕೂ ರೆಡಿ. ನಾನು ಹೇಳಿದೆ, ನೀವು ಐ ಆಮ್ ಅ ಪರ್ಸನ್ ಹೂ ಇಸ್ ನೋನ್ ನಾಟ್ ಜಸ್ಟ್ ಇನ್ ಕರ್ನಾಟಕ, ಕೇರಳದಲ್ಲೂ ಫ್ಯಾನ್ಸ್ ಇದ್ದಾರೆ, ಆಂಧ್ರದಲ್ಲೂ ಫ್ಯಾನ್ಸ್ ಇದ್ದಾರೆ, ನೀವೇ ಎಲ್ಲ ಭಾಷೆಗಳು ನಾನು ಮಾತಾಡ್ತೀನಿ. ಸೊ ಎನಿವೇರ್ ಯು ವಾಂಟ್ ಐ ಆಮ್ ರೆಡಿ ಟು ಕಮ್ ಅಂಡ್ ವರ್ಕ್ ಫಾರ್ ಯು. ಅಲ್ಲ, ಮಂಡ್ಯದಲ್ಲಿ ಇಟ್ಸ್ ಗಿವನ್ ಅಲ್ವಾ, ಅದು ಅದನ್ನು ಸ್ಪೆಷಲ್ ಆಗಿ ನಾವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋದೇ ಅಗತ್ಯ ಏನಿಲ್ಲ. ಬಟ್ ಖಂಡಿತ ನಾನು ಆವತ್ತು ಮಾತಾಡಿರೋ ಸಭೆ ನನ್ನ ಬಿಜೆಪಿಯಲ್ಲಿ ಸೇರೋ ಒಂದು ನಿರ್ಧಾರ ಆಗಿತ್ತು. ಉಳಿದಿದ್ದೆಲ್ಲ ಎರಡನೇ ಮಾತು. ನನ್ನ ಫೋಕಸ್ ಏನಿದ್ರು BJP ಆ್ಯಂಡ್ ಗೆಟಿಂಗ್ ದ ಮ್ಯಾಕ್ಸಿಮಮ್ ಸೀಟ್ಸ್ ಫಾರ್ NDA. ಬಟ್ ಏನಕ್ಕೆ ಅಂದರೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕಿಂತ ನಮಗೆ ಇಂಪಾರ್ಟೆಂಟ್ ಇಶ್ಯೂಸ್ನ ನಾನು ನೋಡ್ತೀನಿ ಆ ರೀತಿ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ನನ್ನ ಭವಿಷ್ಯವೇ ನಾನು ಬಿಟ್ಟು ನಾನು ಪಾರ್ಟಿಗೆ ಸೇರೋಕ್ಕೆ ರೆಡಿ ಆದವಳು ನಾನು. ಸೊ ಹಂಗಾಗಿ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಮಂಡ್ಯದಲ್ಲಿ ಏನಾಗತ್ತೆ, ನಾನು ಪ್ರಚಾರಕ್ಕೆ ಹೋಗ್ತೀನಾ, ಅವ್ರ ಜೊತೇಲಿ ಹೋಗ್ತೀನಾ, ಇವ್ರ ಜೊತೇಲಿ ಹೋಗಲ್ವಾ ಅನ್ನೋದಕ್ಕಿಂತ ಇನ್ನು ಬಿಗ್ ಫೋಕಸ್, ದೊಡ್ಡ ಗುರಿ ಇದೆ ನಮಗೆ, ಅದನ್ನು ತಲುಪೋ ಒಂದು ಪ್ರಯತ್ನ ನನ್ನದು ಈಗ. ಸುಮಲತಾ ಬಿಜೆಪಿ ಸೇರಿದ್ದಾಯ್ತು, ಆದರೆ ಪ್ರಚಾರ ಯಾವಾಗ ಅನ್ನೋ ಪ್ರಶ್ನೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರವಾಗಿ ಗೌಟಿ ಪ್ರಚಾರ ಯಾವಾಗಿಂದ ಮಾಡ್ತಾರೆ? ನ್ಯೂಸ್ ಏಟಿನಲ್ಲಿ ಸಂಸದೆ ಸುಮಲತಾ ಎಕ್ಸ್ಕ್ಲೂಸಿವ್ ಆಗಿ ಈ ಬಗ್ಗೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮಂಡ್ಯ ರಾಜಕೀಯದ ಬಗ್ಗೆ ಸುಮಲತಾ ಹೇಳಿದ್ದೇನು? ಸುಮಲತಾಗೆ ಹೈಕಮಾಂಡ್ ಸೂಚನೆ ಏನು ಕೊಟ್ಟಿದೆ? ಈ ಬಗ್ಗೆ ನ್ಯೂಸ್ ಏಟಿನಲ್ಲಿ ಸಂಸದೆ ಸುಮಲತಾ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ. ಕಡೆಗೆ ಮೈತ್ರಿ ಧರ್ಮ ಪಾಲಿಸು, ನೀವು ಮನೆ ಹಿಡಿದ್ರೆ ಮೈತ್ರಿ ಧರ್ಮ ಪಾಲಿಸಬೇಕು ಅಂತ ಹೇಳಿ, ಬಟ್ ಅಂದ್ರೆ ನಾವು ನೋಡುವ ರೀತಿಯಲ್ಲಿ ನಾನು ಹೇಳೋದು, ಈಗ ಜನರು ಆಗಿರ್ಬೋದು ನಾವು ನೋಡುವ ರೀತಿಯಲ್ಲಿ ಬಿಜೆಪಿಗೆ ಸೇರ್ತೀನಿ ಅಂತ ಹೇಳಿದ್ರೆ, ಆದ್ರೆ ಎಲ್ಲೂ ಕೂಡ ಕುಮಾರಸ್ವಾಮಿ ಅವರ ವಿಚಾರ ಬರಲಿಲ್ಲ ಅಲ್ಲಿ, ಅಥವಾ ಕುಮಾರಸ್ವಾಮಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಲ್ಲಿ ಪ್ರಚಾರ ಮಾಡ್ತೀನಿ ಅನ್ನೋದು ಕೂಡ ಬಂದಿಲ್ಲ. ಇದು ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಹಾಗಾದ್ರೆ ಕೇವಲ ಬಿಜೆಪಿನ, ಅಥವಾ ಇದು ಹೇಗೆ ಏನು ಅಂತ ಇದಕ್ಕೆ ನಿಮ್ಮ ಉತ್ತರ ಏನು? ನೋಡಿ, ಇದೆಲ್ಲ ನಾನು ಇನ್ನು ಡೀಟೇಲ್ಡ್ ಆಗಿ ನಾನು ಡಿಸ್ಕಸ್ ಮಾಡಿಲ್ಲ. ಖಂಡಿತ ಇಫ್ ಪಕ್ಷ ಈ ರೀತಿ ನೀವು ನಮಗಿಲ್ಲಿ ಅಗತ್ಯ ಇದೆ, ನೀವು ದಯವಿಟ್ಟು ಅಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಅಂದರೆ ಎಲ್ಲಿ ಹೋಗೋಕ್ಕೂ ರೆಡಿ. ನಾನು ಹೇಳಿದೆ, ನೀವು ಐ ಆಮ್ ಅ ಪರ್ಸನ್ ಹೂ ಇಸ್ ನೋನ್ ನಾಟ್ ಜಸ್ಟ್ ಇನ್ ಕರ್ನಾಟಕ, ಕೇರಳದಲ್ಲೂ ಫ್ಯಾನ್ಸ್ ಇದ್ದಾರೆ, ಆಂಧ್ರದಲ್ಲೂ ಫ್ಯಾನ್ಸ್ ಇದ್ದಾರೆ, ನೀವೇ ಎಲ್ಲ ಭಾಷೆಗಳು ನಾನು ಮಾತಾಡ್ತೀನಿ. ಸೊ ಎನಿವೇರ್ ಯು ವಾಂಟ್ ಐ ಆಮ್ ರೆಡಿ ಟು ಕಮ್ ಅಂಡ್ ವರ್ಕ್ ಫಾರ್ ಯು. ಅಲ್ಲ, ಮಂಡ್ಯದಲ್ಲಿ ಇಟ್ಸ್ ಗಿವನ್ ಅಲ್ವಾ, ಅದು ಅದನ್ನು ಸ್ಪೆಷಲ್ ಆಗಿ ನಾವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋದೇ ಅಗತ್ಯ ಏನಿಲ್ಲ. ಬಟ್ ಖಂಡಿತ ನಾನು ಆವತ್ತು ಮಾತಾಡಿರೋ ಸಭೆ ನನ್ನ ಬಿಜೆಪಿಯಲ್ಲಿ ಸೇರೋ ಒಂದು ನಿರ್ಧಾರ ಆಗಿತ್ತು. ಉಳಿದಿದ್ದೆಲ್ಲ ಎರಡನೇ ಮಾತು. ನನ್ನ ಫೋಕಸ್ ಏನಿದ್ರು BJP ಆ್ಯಂಡ್ ಗೆಟಿಂಗ್ ದ ಮ್ಯಾಕ್ಸಿಮಮ್ ಸೀಟ್ಸ್ ಫಾರ್ NDA. ಬಟ್ ಏನಕ್ಕೆ ಅಂದರೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕಿಂತ ನಮಗೆ ಇಂಪಾರ್ಟೆಂಟ್ ಇಶ್ಯೂಸ್ನ ನಾನು ನೋಡ್ತೀನಿ ಆ ರೀತಿ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ನನ್ನ ಭವಿಷ್ಯವೇ ನಾನು ಬಿಟ್ಟು ನಾನು ಪಾರ್ಟಿಗೆ ಸೇರೋಕ್ಕೆ ರೆಡಿ ಆದವಳು ನಾನು. ಸೊ ಹಂಗಾಗಿ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಮಂಡ್ಯದಲ್ಲಿ ಏನಾಗತ್ತೆ, ನಾನು ಪ್ರಚಾರಕ್ಕೆ ಹೋಗ್ತೀನಾ, ಅವ್ರ ಜೊತೇಲಿ ಹೋಗ್ತೀನಾ, ಇವ್ರ ಜೊತೇಲಿ ಹೋಗಲ್ವಾ ಅನ್ನೋದಕ್ಕಿಂತ ಇನ್ನು ಬಿಗ್ ಫೋಕಸ್, ದೊಡ್ಡ ಗುರಿ ಇದೆ ನಮಗೆ, ಅದನ್ನು ತಲುಪೋ ಒಂದು ಪ್ರಯತ್ನ ನನ್ನದು ಈಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.